ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಚಾಮರಾಜನಗರ ಕರ್ನಾಟಕ ಕೇರಳ ಹೆದ್ದಾರಿಯಲ್ಲಿರುವ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಮಡಹಳ್ಳಿ ಗುಮ್ಮನಗುಡ್ಡ ಕುಸಿದ ಪರಿಣಾಮ ಬಿಳಿಕಲ್ಲು ಗಣಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ 6 ಮಂದಿ ಕಾರ್ಮಿಕರು ಸಾವನ್ನಪ್ಪಿದ್ದು ಹಲವಾರು ಮಂದಿಗೆ ತೀವ್ರ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮಡಹಳ್ಳಿ ಗ್ರಾಮದ ಗುಮ್ಮನಗುಡ್ಡದಲ್ಲಿ ಶುಕ್ರವಾರ ಮಧ್ಯಾಹ್ನ ಗುಡ್ಡ ಕುಸಿದ ಪರಿಣಾಮ 6 ಮಂದಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಎನ್ನಲಾಗುತ್ತಿದ್ದು ಕೆಲವರನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರ ಗ್ರಾಮದ ಮಹೇಂದ್ರರವರಿಗೆ ಸೇರಿದ ಕಲ್ಲುಗಣಿಯಲ್ಲಿ ಕೇರಳದ ಹಕ್ಕೀಂರವರು ಸಬ್ಲೀಸ್ ಪಡೆದು ಗಣಿಗಾರಿಕೆ ನಡೆಸುತ್ತಿದ್ದರು. ಹಲವಾರು ವರ್ಷಗಳಿಂದ ಗುಮ್ಮನಗುಡ್ಡದಲ್ಲಿ ಬಿಳಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಕಳೆದ ವರ್ಷ ಗಣಿಗಾರಿಕೆ ಮಿತಿ ಮೀರಿದಾಗ ಮಡಹಳ್ಳಿ ಗ್ರಾಮಸ್ಥರು ಗಣಿಗಾರಿಕೆ ಸ್ಥಗಿತಕ್ಕೆ ಆಗ್ರಹಿಸಿ ಹೋರಾಟ ನಡೆಸಿದರೂ ಪ್ರಯೋಜನವಾಗಲಿಲ್ಲ. ಗುಡ್ಡದಲ್ಲಿ ಇವತ್ತು ಭೂಕಂಪ ಆಗದ ರೀತಿಯಾಗಿ ಗುಡ್ಡ ಕುಸಿದಿದೆ. ಈ ವಿಚಾರವಾಗಿ ಗುಡ್ಡ ಕುಸಿಯ ಕಾರಣ ಅಂದರೆ ಈಗ ಸುಮಾರು 100-150 ಅಡಿ ಹಾಳಾಗಿದೆ ಗುಡ್ಡದಿಂದ. ಈ ಗುಡ್ಡ ಕಂಪ್ಲೀಟು ಕರಗೋಗತ್ತಾಗಿತ್ತು. ಇದನ್ನು ಮುಂಜಾಗ್ರತಾ ಕ್ರಮವಾಗಿ ಇಲಾಖೆಯವರು ಇದನ್ನು ನೋಡಬೇಕಾಗಿತ್ತು. ಮೊದಲಾಗಿ ಇಲಾಖೆ ಗಣಿ ಇಲಾಖೆಯವರು ಇದಕ್ಕೆ ಪೂರ್ತಿ ಸಾಮೀಲಾಗಿದೆ ಅಂತ ಕಾಣ್ತಾ ಇದ್ದೀವಿ. ಮತ್ತು ಯಾವುದೇ ಪೊಲೀಸ್ ಇಲಾಖೆಯಲ್ಲಿ ಗಣಿ ಇಲಾಖೆಯವರೇ ನಾವು ಪ್ರತಿಭಟನೆಗಳು ಮಾಡ್ತಾಯಿದ್ದೋ. ಬೇಡ, ಇಷ್ಟು ಸ್ವಲ್ಪ ದೂರ ಆಯ್ತದ, ಎಷ್ಟಡಿ ಬೇಕು, ಅಂದಾಜು ಎಷ್ಟಡಿ ತೆಗಿಬೇಕು ಅಂತ ಹೇಳಿದ್ರೆ ಎಷ್ಟಡಿ ಬೇಕಾದ್ರೂ ಹೊಡಿಬೋದು ಅಂತ ಹೇಳ್ತಿದ್ರು ಗಣಿ ಇಲಾಖೆಯವರು. ಈಗ ನೋಡಿ, ಈಗ ದುರಂತ, ಇದರೊಳಗಡೆ ಎಷ್ಟು ಜನ ಸಿಕ್ಕಿದ್ರು ಅನ್ನೋದು ಒಬ್ರಿಗೂ ಗೊತ್ತಾಯ್ತಿಲ್ಲ. ಇಟಾಚಿಗಳು, ಟ್ಯಾಕ್ಟ್ರಿಗಳು, ಟಿಪ್ಪರ್ಗಳು, ಲಾರಿಗಳು ಎಲ್ಲ ಕೆಳಗಡೆ ಸಿಗಾಕೊಂಡವ. ಎಷ್ಟು ಜನ ದುರಂತದಲ್ಲಿ ಸಾವಿಗೀಡಾಗರ ಅನ್ನೋದನ್ನು ಲೆಕ್ಕ ಹಾಕಕ್ಕೆ ಆಯ್ತಾಯಿಲ್ಲ. ಸುಮಾರು ಇದನ್ನು ತೆಗಿಬೇಕು ಅಂದರೆ ವಾರಗಟ್ಟಲೆ ಆದರೂ ಆಯ್ತಾಯಿಲ್ಲ. ಸರ್ಕಾರ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಸಂಬಂಧಪಟ್ಟ ಇಲಾಖೆಗಳು ಅಧಿಕಾರಿಗಳನ್ನ ಕರೆಸಿ ಸಂಬಂಧಪಟ್ಟ ಯಂತ್ರೋಪಕರಣ ಕಳಿಸಿ ಕೂಡಲೇ ಇದನ್ನು ವಲಸಿಕ್ಕೆ ಹಾಕಿರ್ತಕ್ಕಂಥ ಕೂಲಿ ಕಾರ್ಮಿಕರನ್ನ ಹೊರಗೆ ತೆಗೆದು ಅವ್ರ ಮನೆಯವ್ರಿಗೆ ಏನು ಒಂದು ಪರಿಹಾರನ ಅಥವಾ ಏನೋ ಕೊಡಿಸಿ ಅವ್ರಿಗೆ ಒಂದು ಕಾಪಾಡಬೇಕು. ಭಗವಂತ ಕಾಪಾಡಿದಾಗ ಆ ರೀತಿ ಕಾಪಾಡಿ ಈಗ ಒಳಗಿರ್ತಕ್ಕಂಥ ಸೊತ್ತು ಬಿದ್ದಿರ್ತಕ್ಕಂಥ ಎಷ್ಟು ಜನ ಸೊತ್ತೋಗಿದ್ರು ಅಂತ ಲೆಕ್ಕ ಹಾಕಕ್ಕೆ ಆಯ್ತಾ ಇಲ್ಲ. ಕೂಡಲೇ ಈಗ ಸರ್ಕಾರ ಕ್ರಮ ವಹಿಸಿ ಎಲ್ಲ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು, ಎಸ್ ಪಿ ಅವರು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಗಣಿ ಇಲಾಖೆಯವರು ಇದಕ್ಕೆ ಕೂಡಲೇ ಬಂದು ಇದನ್ನು ತೆರವುಗೊಳಿಸಿ ಇದಾಗಿರ್ತಕ್ಕಂಥ ಒಂದು ದುರಂತವನ್ನು ಏನಾಗಿದೆ ಅನ್ನೋದನ್ನು ತಪ್ಪಿಸಿ ಇನ್ನು ಮುಂದೆ ಈ ರೀತಿ ಆಗಬಾರದಂತೆ ತಡೆ ಹಿಡಿಬೇಕಂತ ನಮ್ಮ ಒಂದು ಗೊತ್ತಾಯ್ತು. ಮಡಹಳ್ಳಿ ಗುಮ್ಮನಗುಡ್ಡ ಬಿಳಿಕಲ್ಲು ಗಣಿಗಾರಿಕೆ ದುರಂತ ಸ್ಥಳಕ್ಕೆ ಭೇಟಿ ಕೊಟ್ಟ ಪೊಲೀಸ್ ವರಿಷ್ಠಾಧಿಕಾರಿ ಟಿಪಿ ಶಿವಕುಮಾರ್ ಮಾಹಿತಿ ಕಲೆ ಹಾಕಿ ಮಾತನಾಡಿ, ಬಿಳಿಕಲ್ಲು ಗಣಿಗಾರಿಕೆಯ ವೇಳೆ ಬಂಡೆ ಕಲ್ಲುಗಳಿರುವ ಗುಡ್ಡ ಕುಸಿತಗೊಂಡ ಹಿನ್ನೆಲೆ ಟಿಪ್ಪರ್, ಟ್ರ್ಯಾಕ್ಟರ್, ಹಿಟಾಚಿಗಳೆಲ್ಲವೂ ನಾಶವಾಗಿದೆ. ಇದರಲ್ಲಿ ಇದ್ದ ಕಾರ್ಮಿಕರು ಬಂಡೆಯಡಿ ಸಿಲುಕಿದ್ದಾರೆ ಎನ್ನಲಾಗುತ್ತಿದ್ದು ಬಹುತೇಕ ನೆರೆ ಜಿಲ್ಲೆಯ ಕಾರ್ಮಿಕರೇ ಆಗಿದ್ದಾರೆ ಎಂದರು. ಎರಡೂ ಪಾಲಿಕೆ ಸಹ ನೀಡಲಾಗಿ ರನ್ ಆಗ್ತಾ ಇರ್ತದೆ. ಇದು ಗ್ರಾವಿಟೇಷನ್ ವ್ಯತ್ಯಾಸ ಆಗಿ ಮೇಲಿಂದ ಬೆಟ್ಟ ಕೆಳಗೆ ಕೆಲಸ ಮಾಡ್ತಾ ಇದ್ದವ್ರ ಮೇಲೆ ಕುಸ್ತಿದೆ. ಈಗಾಗಲೇ 3 ಜನ ರೆಸ್ಕ್ಯೂ ಆಗಿದ್ದಾರೆ. ಇನ್ನು ಒಳಗಡೆ ಒಂದು ಹಿಟಾಚಿ ಮತ್ತು 2 ಟ್ರ್ಯಾಕ್ಟರ್ ಇದೆ ಅಂತ ಮಾತ್ರ ಗೊತ್ತಾಗಿದೆ. ರೆಸ್ಕ್ಯೂ ಆಪರೇಷನ್ಗೆ ಬ್ಯಾಂಗ್ಳೂರಿಂದಲೂ ಸಹ STRF ತಂಡ, ನಮ್ಮ ADCP ಲ್ಯಾಂಡ್ ಆರ್ಡರ್ ಅವರು, ಮತ್ತು ADCP ಫೈರ್, ಮತ್ತು ಹೋಮ್ಗಾರ್ಡ್ ಅವರು, ಮತ್ತು ನಮ್ಮ IG ಸಾಹೇಬ್ ಎಲ್ಲರೂ ಕಮ್ಯುನಿಕೇಟ್ ಮಾಡಿ ಎಲ್ಲ ಇಲಾಖೆಗಳು ಸಹ ಕಾರ್ಯದಲ್ಲಿ ಈ ಒಂದು ರೆಸ್ಕ್ಯೂ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ದುರದೃಷ್ಟಕರ ದುರಂತ ಸರ್. ಸರ್, ಈಗ ತಾವು ಬರೀ 2 ಟ್ರ್ಯಾಕ್ಟರ್ ಅಂತ ಇದ್ದೀರಾ, ಟಿಪ್ಪರ್ಗಳು? ಗ್ರಾಮಸ್ಥರು ಹೇಳುವಂತೆ ಪ್ರಕೃತಿ ವಿರುದ್ಧವಾಗಿ ಯಾವುದೇ ಕೆಲಸ ಕಾರ್ಯ ಮಾಡಿದರೆ ಪ್ರಕೃತಿಯೇ ಪಾಠ ಕಲಿಸಲಿದೆ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ ಎಂದರು. ಬಿಳಿಕಲ್ಲು ಗಣಿಗಾರಿಕೆಯಲ್ಲಿ ಗುಡ್ಡ ಕುಸಿತದ ಪರಿಣಾಮ 6 ಮಂದಿ ಕಾರ್ಮಿಕರು ಸಾವಿಗೀಡಾಗಿದ್ದು ಉಳಿದವರನ್ನ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಹೇಳಿದರು. ಅದರಲ್ಲಿ ಒಂದು ಗುಡ್ಡ ಒಂದು ಬಿದ್ದಿದೆ, ಅದರಲ್ಲಿ 6 ಜನ ಅಫೆಕ್ಟ್ ಆಗಿದ್ದಾರೆ, ಇನ್ನೊಬ್ಬರು ರೆಸ್ಕ್ಯೂ ಆಗಿದ್ದಾರೆ. ಸೊ 6 ಜನ ಎಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀವಿ, ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಸಿಗ್ತಾ ಇದೆ. ಮತ್ತೆ ಮುಂದೆ ಎಲ್ಲ ಇನ್ನೂ ನಾವು ಬೇರೆ ಬೇರೆ ಇಲಾಖೆಯಿಂದ ಪರಿಶೀಲನೆ ಮಾಡಿ ನಾವು ಇರಬೇಕು. ಎಷ್ಟು ಜನ ಸತ್ತಿರ್ಬೋದು ನಮಗೆ ಅದು ಇಬ್ಬರದ್ದು ನಮಗೆ ಮಾಹಿತಿ ಇನ್ನೂ ಗೊತ್ತಾಗ್ತಾ ಇದೆ. ಸೊ ಕನ್ಫರ್ಮ್ ಡೆತ್ ಆಗಿದ್ದಾರೆ ಅಂತ. ಅಲ್ಲ, 6 ಜನ ರೆಸ್ಕ್ಯೂ ಮಾಡಿದ್ದಾರೆ. 6 ಜನ ರೆಸ್ಕ್ಯೂ ಅಂದರೆ ಅವರು
ಇನ್ಸಿಡೆಂಟ್ ಆದ ತಕ್ಷಣ ಅವರೇ ಆಸ್ಪತ್ರೆಗೆ ಹೋಗಿ ಇಬ್ಬರು ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಹೋಗಿದ್ದಾರೆ. ಮತ್ತು ಇನ್ನೊಬ್ಬರು ಇವಾಗ ರೆಸ್ಕ್ಯೂ ಆಗಿದ್ದಾರೆ, ಅವರಿಗೆ ಕೂಡ ಆಸ್ಪತ್ರೆ. ಎಷ್ಟು ಜನ ರೆಸ್ಕ್ಯೂ ಮಾಡಿದ್ರು? ನಮ್ಮ ಒಬ್ಬರು ರೆಸ್ಕ್ಯೂ ಆಗಿದ್ದು, 6 ಜನ ಅದಕ್ಕಿಂತ ಹಿಂದೆ. ಈ ಹೊರಗಡೆ ಯಾರಾದರೂ ಸಿಲುಕೊಂಡಿದ್ದಾರೆ ಅದ್ರ ಮಾಹಿತಿ? ಅದರಲ್ಲಿ ನಮಗೆ ಮಾಹಿತಿ ಏನು ತಪ್ಪಿತಸ್ಥರಿಗೆ ಅದು ಖಂಡಿತ ಕ್ರಮ ತಗೊಳ್ತೀವಿ. ಅದಕ್ಕಾಗಿ ನಮ್ಮ ಇಲಾಖೆಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀವಿ ಏನಾಗಿದೆ ಅಂತ. ಮತ್ತೆ ಅದ್ರ ಪ್ರಕಾರ ಚಾಮರಾಜನಗರದಲ್ಲಿ ತುಂಬಾ ಕಡೆ ಈ ತರದ ಗಣಿಗಾರಿಕೆ ನಡೀತಾ ಇದೆ, ಯಾಕಂದ್ರೆ ಪಬ್ಲಿಕ್ ತುಂಬಾ ಆಕ್ರೋಶ ಮಾಡಿದೆ. ಬಟ್ ಡಿ ಸಿ ಆಗಿರ್ಬೋದು, ಆಸ್ ಪರ್ ಮೀಡಿಯಾ ಎಲ್ಲರೂ ಬರ್ತಿದ್ದಾರೆ, ತುಂಬಾ ಟೈಮ್ ದೂರುಗಳು ಕೊಟ್ಟಿರ್ತೀವಿ, ಬಟ್ ಆಗ್ಲಿಲ್ಲ. ಈ ತರದ ಅದೇ ಈ ತರ ಸಮಸ್ಯೆದಲ್ಲಿ ಕೂಡ ಏನು ಚಿಂತೆಗಳು ಹೆಚ್ಚು ಎಲ್ಲಿ ಕಾನೂನು ವಿರುದ್ಧವಾಗಿ ಆಗಿದೆ ಅದು ಎಲ್ಲ ಮೈನಿಂಗ್ ಇಂದ ನಾವೇ ಡೀಟೇಲ್ ರಿಪೋರ್ಟ್ ತಗೊಂಡು ಮತ್ತೆ ಕೇಸ್ ಏನಾದ್ರು ಆಗುತ್ತಾ ಇಲ್ಲಿ ಮಾಲೀಕರ ನೆಗ್ಲಿಜೆನ್ಸ್ ಅದೇ ನಾನು ಹೇಳ್ತಾ ಇರೋದು. ನಮ್ಮ ಇನ್ನೂ ಫಸ್ಟ್ ರಿಪೋರ್ಟ್ ಆಗುತ್ತೆ, ರಿಪೋರ್ಟ್ ಆದ ಮೇಲೆ ಕ್ರಮ. ಅಪ್ರಾಕ್ಸಿಮೇಟಾಗಿ ದೊಡ್ಡ ದೊಡ್ಡ ಬಂಡೆಗಳಿದೆ ಮೇಡಮ್, ಎಷ್ಟು ದಿನ ಆಗ್ಬೋದು ಇದನ್ನೆಲ್ಲ ಕಡೆ ಮಾಡಬೇಕು? ಅದು ಇನ್ನೂ ನಾವೇ ಸಿಚುವೇಶನ್ ಅಸೆಸ್ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಶ್ರೀಮಂತರ ಹಟ್ಟಹಾಸಕ್ಕೆ ಪ್ರಕೃತಿಯ ಒಡಲು ಬಗೆದು ವಿನಾಶ ಮಾಡಿದ್ದಕ್ಕೆ ಕಾರ್ಮಿಕರ ಪ್ರಾಣ ಬಲಿಯಾಯಿತು. ಈ ಬಗ್ಗೆ ಸರ್ಕಾರ ತಪ್ಪಿತಸ್ಥರ ಮೇಲೆ ಕ್ರಮ ವಹಿಸಬೇಕಾಗಿದೆ. ಗುಂಡಿ ಮಾಡಕ ಸಹಕರಿಸಲ್ಲ, ಅದೇ ಅವ್ರು ಪರ್ಮಿಟ್ ಕೊಟ್ಟದೆ ಒಂದು, ಇವ್ರು ಮಾಡಿದ್ರೆ ಒಂದು ಅಕ್ರಮ ಅನ್ನೋದು ತುಂಬ ನಡೆದಿದೆ ಇಲ್ಲಿ. ಎಲ್ಲರೂ ದುಡ್ಡು ಕೊಟ್ಟು ಕೊಂಡ್ಕಂದ್ರ ಇನ್ನೇನಿಲ್ಲ, ಅಮಾಯಕ ಜೀವಗಳು ಪ್ರಾಣ ಹೋಗಿದೆ. ಆ ಪ್ರಾಣ ತಗೋಬೇಕಂದ್ರೆ ಒಂದು ತಿಂಗ್ ಬೇಕು ಇವರು, ಅದು ಬೇಗ. ಇವ್ರು ಬಂದಿರದೆ ಒಂದು ಗಂಟೆ ಮೇಲೆ ಜೀವ, ಇವ್ರು ಬೇಗ ಬಂದಿದ್ರೆ ಒಂದು 5-6 ಜೀವ ಉಳಿಸ್ಬೋದಾಗಿತ್ತು, ಬಂದಿರಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಯ್ತು ಅಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಕಡಲ್ ಬಂದು ಈಗ ಅರ್ಧ ಗಂಟೆ ಸಾರ್ವಜನಿಕರು ಬಂದ್ಮೇಲೆ ಬಂದಿರೋದು, ಎಲ್ಲ ಡಿಪಾರ್ಟ್ಮೆಂಟ್ ಸಾರ್ವಜನಿಕರು ಬಂದ್ಮೇಲೆ ಬಂದಿರೋದು. ಈ ಗಣಿಗಾರಿಕೆ ನಿಲ್ಲಿಸ್ಬೇಕು, ಇನ್ನು ಮಾಡಬಾರ್ದು ಇದು. ಆಮೇಲೆ ಟಿಪ್ಪರ್ ಗಾಡಿಗಳು ಟೌನ್ ಒಳಗಡೆ ಓಡಾಡಬಾರ್ದು, ಇದು ನಮ್ಮೆಲ್ಲರ ಒತ್ತಾಯ. ಆಮೇಲೆ ಏನಾಗಿದೆ ಅಂದರೆ ಇವರು ಎಲ್ಲ ಹಳ್ಳಿಗಳಿಗೂ, ಯಾವ್ಯಾವ ಊರು ಬೈತು ಆ ಹಳ್ಳಿಗಳಿಗೆಲ್ಲ ದೇವಸ್ಥಾನ ಕಟ್ತೀವಿ ಎಂಬುದು, ಪಾಪ ದುಡ್ಡು ದೇವಸ್ಥಾನ ಕಟ್ಟಿ ಕಟ್ಟಿ ನಮ್ಮನ್ನೆಲ್ಲರೂ ಕೊಟ್ಬಿಡ್ತೇವೆ. ಇವ್ರ ದುಡ್ಡು ಪಾಪ ದುಡ್ಡು, ಇವ್ರದ್ದು ಇಲ್ಲಿ ಹೊಡೆದಿರ ದುಡ್ಡು ಪಾಪ ದುಡ್ಡು, ಆ ದುಡ್ಡು ನಾವು ದೇವಸ್ಥಾನ ಕಟ್ಟೋದು ಬೇಡ. ಅವ್ರು ಇವ್ರ ಅವಶ್ಯಕತೆ ನಮಗಿಲ್ಲ, ನಮಗೆ ಗುಡ್ಡೆ ಇದ್ರೆ ದೇವ್ರಿದ್ದಾಗ, ಆ ಗುಡ್ಡೆ ಇದ್ರೆ ನಮ್ಮ ದೇವ್ರಿದ್ದಾಗ, ನಮ್ಮ ಹಿಂದ್ಲವರು ನಮ್ಮ ತಂದೆ ತಾಯಿ ಕೊಟ್ಟರೆ ಇದು ಬಳಿ. ಆಮೇಲೆ ಏನಾದ್ರು ಇವ್ರು ಕ್ವಾರ ಮಾಡ್ಕೊಂಡ್ರು ಅವ್ರ ಅಪ್ಪನ ಆಸ್ತಿ ಕಣ ಆಡೋದು. ಆಮೇಲೆ ಒಂದು 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 ಲೋಡ್ 1 ಟನ್ ಎಂ ಸ್ಯಾಂಡು ಬರೀ ಮೋಸ, ಎಲ್ಲ ಮಿಕ್ಸ್ ಮಾಡಿ ಹೊಡೆದೇ ಕಟ್ಟಡಕ್ಕೆ ಬಿಡೋದು, ಎಲ್ಲ ಎಲ್ಲ ಮೋಸ. ಎಲ್ಲ ಕೇರಳದವ್ರದ್ದೆ ರೂಟಿ ಇಲ್ಲಿ ಗುಂಡಲಪೇಟೆ. ಇನ್ನೊಂದು ಇನ್ನು ಕೇವಲ ಬರೀ 5 ವರ್ಷದೊಳಗೆ ಕೇರಳ ರಾಜ್ಯ ಆಯ್ತು, ಇದು ಗುಂಡಲಪೇಟೆ ಇರಲ್ಲ ಕೇರಳ ರಾಜ್ಯ ಆಗೋದಂತ ಖಂಡಿತ. ಈಗಲೇ ನಾವು ಎಚ್ಚೆತ್ಕೊಂಡು ಎಲ್ಲರೂ ಸಾರ್ವಜನಿಕರು ಗುಂಡಲಪೇಟೆ ಸಾರ್ವಜನಿಕರು ಸ್ಟ್ರೈಕ್ ಮಾಡಿ ಕ್ವಾರಗಳೆಲ್ಲ ನಿಲ್ಲಿಸ್ಬೇಕು. ಈಗ ಭಾರತೀಪೇಟೆಯಲ್ಲಿ ಒಬ್ಬ ಮುಸ್ಲಿಮ್ಸು ನಮ್ಮೆಲ್ಲ ಕೇಸ್ ಹಾಕಿದ, ನಾವು ಹೋರಾಟ ಮಾಡಿ ನಮ್ಮ ಸ್ವಂತ ದುಡ್ಡು ಹೋರಾಟ ಮಾಡಿ ನಾವು ನಿಲ್ಲಿಸಿದ್ವಿ, ಭಾರತ ಮುನ್ನೆ ಗುಡ್ಡೆಲ್ಲಿ ಬಡಬಡಿ ನಿಲ್ಲಿಸಿದ್ವಿ, ಲೋಕಲ್ನೆಲ್ಲ ಸಪೋರ್ಟ್ ಕೊಟ್ಟು ನಿಲ್ಲಿಸಿದ್ವಿ. ಇಲ್ಲೂ ಲೋಕಲ್ನವ್ರು ಮಾಡಿದರೆ ನಾವು ಸಹಕರಿಸ್ತೀನೋ ಇಲ್ಲ ಎಲ್ಲ ಏನು ಮಾಡೋಕ್ಕಾಗಿಲ್ಲ, ಎಲ್ಲ ಬಿಟ್ಬಿಟ್ಟು ಈಗ ಅಮಾಯಕರು. ಆಮೇಲೆ ಕೂಲಿ ಕಾರ್ಮಿಕರು ಇಲ್ಲಿ ಯಾರು ನಮ್ಮವರು ಸತ್ತಿಲ್ಲ, ಎಲ್ಲ ಹೊರಗಡೆ ರಾಜ್ಯದವ್ರೆ. ಯಾಕಂದರೆ ಇಲ್ಲಿ ಬಂದರೆ ನಮ್ಮ ವೀಕ್ನೆಸ್ನ ಬಿಡ್ತಾರೆ ಮುಟ್ಟು ಹೊರ ರಾಜ್ಯದ ಕರ್ಕೊಂಡ್ಬಂದು ಎಲ್ಲ ಮಾಡೋದು. ಅಲ್ಲಿ ಕಷ್ಟ ಇದೆಲ್ಲ ಅಲ್ಲೂ ಕೇಳಿದ್ರೆ ಇರೋದು, ನಮ್ಮ ಕರ್ನಾಟಕದ ಒಬ್ಬರಿಗೂ ಕೆಲಸ ಕೊಟ್ಟಿಲ್ಲ ಇವರು. ನಮಗೆ ಕೊಟ್ಟದ್ದು ಯಾರು ಗೊತ್ತಾ, ಗೇಟ್ ಎತ್ತದ ಮಾತ್ರ ಕೊಟ್ಟಿದ್ದರು ಕಷ್ಟರ್ಲು, ಗೇಟ್ ಎತ್ತದ ಮಾತ್ರ ಕೊಟ್ಟಿರೋದು. ಆಮೇಲೆ ಎಮ್ ಸ್ಯಾಂಡು ಅವ್ರ ಲಾರಿಗೆ ಬಂದು ಊರ್ತಾ ಇರೋದು, ನಮ್ಮ ಲೋಕಲ್ ಲಾರಿಗಳು ಯಾವ ಊರ್ತಾ ಇಲ್ಲ. ನಮ್ಮ ಲೋಕಲ್ನವ್ರಿಗೆ ಏನೂ ಕೆಲಸ ಇಲ್ಲ ಇಲ್ಲಿ. ಇಲ್ಲೇನಂದ್ರೆ ಒಬ್ಬನಿಗೆ ಯಾವನು ಕ್ವಾರ ಮಾಡ್ತಾನೆ ಅವನು ದುಡ್ಡು ಅಷ್ಟೀಯ, ಇಲ್ಲೆಲ್ಲ ಕೇಳಿದವ್ರಿಗೆ ದುಡ್ಡಿರೋದು. ಪ್ರಸಾದ್, ಕರ್ನಾಟಕ ಟಿವಿ, ಚಾಮರಾಜನಗರ.